हेलो गाइस, वेलकम टू अवर चैनल एसके आर्मी। इन्नु वीडियो के लाइक माड़ी लंद्रे लाइक माड़ी, नम चैनल इन्नु सब्सक्राइब आगे लंद्रे सब्सक्राइब आगे, बेल आइकन नोटिफिकेशन आल सेट माड़कोळ्ळि। इन्नु ई वीडियो दल्ली एन डिस्कशन माड्तीवि अंद्रे नमगे होसदागि बंदिदल्ल फोर्थ एनिवर्सरी इवेंट्स बग्गे फुल्ली एक्सप्लेन माड्तीवि, मत्ते इन्नु क्यालेंडर बंदैतल्ल क्यालेंडर गे एनेन फ्री ऐटम्स कोड्तावे हेंगे तगोबेकु ಅಂತ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ। ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ನೋಟಿಫಿಕೇಶನ್ ಆಲ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ। ಇನ್ನು ಎಲ್ಲೂ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಹಲೋ ಗೈಸ್, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಇದೇ ನಮಗೆ ಹೊಸದಾಗಿ ಬಂದಿರೋ ಈವೆಂಟ್ ಕ್ಯಾಲೆಂಡರ್, ಫೋರ್ತ್ ಆನಿವರ್ಸಿಟಿ ಈವೆಂಟ್ ಕ್ಯಾಲೆಂಡರ್। ವೀಕ್ ಡೇ ಬಂದ್ಬಿಟ್ಟು 28ನೇ ತಾರೀಕು, ಈ ತಿಂಗಳ 28ನೇ ತಾರೀಕು। ಈ ಈವೆಂಟ್ಸ್ ಬಂದ್ಬಿಟ್ಟು 20ನೇ ತಾರೀಕಿಂದ ನೆಕ್ಸ್ಟ್ ಮಂತ್ 5ನೇ ತಾರೀಕು ತನಕ ಇರ್ತವೆ। ಇವಾಗ ಮೊದಲಿನದಾಗಿ ನೋಡಿದ್ರೆ ಫೋರ್ತ್ ಆನಿವರ್ಸಿಟಿ ಪಾರ್ಟಿ ಅಂತ ಮೇಲ್ ಬಂಡಲ್ ಮತ್ತು ಗ್ರೆನೇಡ್ ಸ್ಕಿನ್ ಮತ್ತು ಸರ್ಬೋರ್ಡ್ ನಮಗೆ ಫ್ರೀಯಾಗಿ ಕೊಡ್ತಿದ್ದಾರೆ। ಮತ್ತು ಲೋನ್ ವುಲ್ಫ್ ಮೋಡ್ ಓಪನ್ ಆಲ್ರೆಡಿ ನೀವು ನೋಡ್ಬೋದು ಮ್ಯಾಪ್ಸಲ್ಲಿ, ಲೋನ್ ವುಲ್ಫ್ ಓಪನ್ ಆಗೈತೆ। ಮತ್ತು ನಾವು 23ರಿಂದ ಲಾಗಿನ್ ಮಾಡಿಕೊಂಡ್ರೆ ನಮಗೆ ಈ ಬ್ಯಾಕ್ ಪ್ಯಾಕ್ 7 ಡೇಸ್ ಕಂಟಿನ್ಯೂಸ್ ಆಗಿ ಲಾಗಿನ್ ಮಾಡಿದ್ರೆ ನಮಗೆ ಈ ಬ್ಯಾಕ್ ಪ್ಯಾಕ್ ಫ್ರೀಯಾಗಿ ಸಿಗ್ತದೆ। ಮತ್ತು ಮಿಷನ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ನಾವು ಈ ಟೋಕನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೋದು। ಮತ್ತು ಎಕ್ಸ್ಚೇಂಜ್ ಟೋಕನ್ಸ್ ಅಂದರೆ ಈ ಟೋಕನ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ರಲ್ಲ, ಅದರಿಂದ ನಾವು ಇದನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದು ಡೈಮಂಡ್ ರಲ್ ವಾಚರ್ ಮತ್ತು ಇದನ್ನು। ಮತ್ತು ಆನಿವರ್ಸಿಟಿ ಕ್ವಿಜ್ ಇರ್ತದೆ, ಆ ಕ್ವಿಜನ್ ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಕ್ವಿಜ್ ಹೆಂಗಿರ್ತದೆ ಏನಂತ। ದಿನಕ್ಕೆ ಒಂದೊಂದು ಕ್ವಶನೇ ಬರ್ತದೆ, ಅದು ಈವೆಂಟ್ಸ್ ಓಪನ್ ಮಾಡಿದಾಗ ಹೇಳ್ತೀನಿ। ಇವಾಗ ಜಸ್ಟ್ ಕ್ಯಾಲೆಂಡರ್ ನೋಡಿ, ಮತ್ತು ಈ ಪ್ಯಾರಚೂಟ್ ಮತ್ತು ಫೋರ್ತ್ ಆನಿವರ್ಸಿಟಿ ಪಿನ್ ಅದನ್ನು ಕೂಡ ಫ್ರೀಯಾಗಿ ಕೊಡ್ತಿದ್ರೆ। ಮತ್ತು ನಮಗೆ ಟೋಕನ್ಸ್ 4x ಓನ್ಲಿ ಆನ್ 28 ಆಗಸ್ಟ್, ಅಂದರೆ ನಮಗೆ ಒಂದು ಮ್ಯಾಚ್ಗೆ 4 ಟೋಕನ್ಸ್ ಕೊಡ್ತಾರೆ। ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿದಿರಲ್ಲ, ಆ ಟೋಕನ್ಸ್ ಒಂದು ಮ್ಯಾಚ್ಗೆ 4 ಟೋಕನ್ಸ್ ಕೊಡ್ತಾರೆ। ಮತ್ತು 28ನೇ ತಾರೀಕು ಮೇನ್ ಡೇ ಒಂದು ಈವೆಂಟ್ ಬರ್ತದೆ, ಆ ಈವೆಂಟಲ್ಲಿ ನಾವು ಯಾವುದನ್ನು ಗೇಮಲ್ಲಿ ಬೂಯಾ ಹೊಡೆದ್ರೆ ನಮಗೆ ಈ ಸ್ಕಿನ್ ಸಿಗುತ್ತೆ। ಮತ್ತು ಆವತ್ತೇ ದಿನ ನಾವು ಏನಾದರೂ ನಮ್ಮ ಗೇಮ್ಗೆ ಲಾಗಿನ್ ಮಾಡಿದ್ರೆ ಫ್ರೀಯಾಗಿ ತೀವ್ರ ಕ್ಯಾರೆಕ್ಟರ್ ಅಂತೂ ಫ್ರೀಯಾಗಿ ಕ್ಲೈಮ್ ಮಾಡ್ಕೋಬೋದು। ಮತ್ತು ನಮಗೆ ಹೊಸದಾಗಿ ಮೂಡ್ ಬರ್ತದೆ, ಅದೇ CS Cup ಚಾಲೆಂಜ್ ಅಂತ। ಆ CS Cup ಚಾಲೆಂಜ್ನಲ್ಲಿ ಆಡಿದ್ರೆ ನಮಗೆ ಪಾಂಡಾ ಸ್ಕಿನ್ ಮತ್ತು ಈ ಅವತಾರ್ ಬ್ಯಾನರನ್ನು ಕೂಡ ಕೊಡ್ತಾರೆ। ಮತ್ತು ನಾವು ಎಷ್ಟು ಮಿನಿಟ್ಸ್ ಗೇಮ್ ಮಾಡಿದ್ರೆ ಪ್ಲೇ ಟು ಗೆಟ್ ಕ್ಯೂ ಫ್ರಾಗ್ಮೆಂಟ್, ಅಂದರೆ ನಾವು ಎಷ್ಟು ಮಿನಿಟ್ ಜಾಸ್ತಿ ಗೇಮ್ ಮಾಡಿದ್ರೆ ಅಷ್ಟು ಕ್ಯೂ ಫ್ರಾಗ್ಮೆಂಟ್ಸ್ ಕೊಡ್ತಾನೆ, 50 ಹಂಗೆ ಕೊಡ್ತಾನೆ ಅಷ್ಟೇ ಹೊರತು 100 ಫ್ರಾಗ್ಮೆಂಟ್ಸ್ ಅಂತೂ ಕೊಡಲ್ಲ, 100 ಕ್ಯೂ ಫ್ರಾಗ್ಮೆಂಟ್ಸ್ ಕೊಡಲ್ಲ। ಮತ್ತು ಕೆಳಗಡೆಗೆ ಬಂದರೆ CS Challenge 2.4, ಮತ್ತು ಎರಡನೇದು ಮತ್ತು ಇನ್ನೂ ಒಂದು ಕೊಡ್ತಾನೆ CS, ಅಂದರೆ ಅಲ್ಲಿ 1.2 ಆಯ್ತಲ್ಲ, ಮತ್ತು ಇದು 2.2, ಅದ್ರಾಗ ಬರೀ ಗೋಲ್ಡ್ ರಾಯಲ್ ವಾಚರ್ ಮಾತ್ರ ಕೊಡ್ತಾನೆ। ಇವಾಗಲೂ ಇನ್ನೂ ಫೋರ್ತ್ ಆನಿವರ್ಸಿಟಿ ಇಲ್ಲಿ ನೋಡಿದ್ರೆ ನಮಗೆ ಈ ಟೋಕನ್ಸ್, ಗೋಲ್ಡ್, ಯೂನಿವರ್ಸಲ್ ಫ್ರಾಗ್ಮೆಂಟ್ಸ್, ಈ 4 ಟೋಕನ್ಸಿಂದ ನಾವು ಸರ್ಬೋರ್ಡ್ ಎಕ್ಸ್ಚೇಂಜ್ ಮಾಡ್ಕೋಬೋದು। ಕಂಪ್ಲೀಟ್ ದ ಮೆಮರಿ ಜಿಕ್ಸ್ ಆಗಿ ಕಂಪ್ಲೀಟ್ ಮಾಡಿದ್ರೆ ಮೇಲ್ ಬಂಡ ಬರುತ್ತೆ, ಮತ್ತು ಫಿಲ್ಅಪ್ ಯುವರ್ ಮೆಮರಿ ಆಲ್ಬಮ್। ಈ ಈವೆಂಟ್ ಇನ್ನೂ ಬಂದಿಲ್ಲ, ಬರ್ತದೆ, ವೆಬ್ ಈವೆಂಟ್ ಬರ್ತದೆ। ವೆಬ್ ಈವೆಂಟ್ ಬಂದರೆ ಅವ್ಗೆ ಡಬಲ್ ವೆಕ್ಟರ್ ಸ್ಕಿನ್ನ ಫ್ರೀಯಾಗಿ ಕೊಡ್ತಿದ್ದಾನೆ, ಸ್ಕ್ರೀನ್ ಮೇಲೆ ನೋಡ್ತಿದ್ರಲ್ಲ ಆ ಡಬಲ್ ವೆಕ್ಟರ್ ಸ್ಕಿನ್ ಫ್ರೀಯಾಗಿ ಕೊಡ್ತಿದ್ದಾನೆ। ಮತ್ತು ಇನ್ನು ಈವೆಂಟ್ಸ್ ಬಂದರೆ ಮೇಲಿಂದ ನೋಡ್ಕೊಂಡು ಬರೋಣ, ಮೇಲೆ ಲಾಗಿನ್ ರಿವಾರ್ಡ್ ಅಂತ ಐತೆ। ಲಾಗಿನ್ ರಿವಾರ್ಡಲ್ಲಿ ತೀವಾ ಕ್ಯಾರೆಕ್ಟರ್ ಅಂತೂ ಫ್ರೀಯಾಗಿ ಕೊಡ್ತಿದ್ದಾನೆ, ನೋಡ್ಬೋದು ಸ್ಕ್ರೀನ್ ಮೇಲೆ ಹೆಂಗೈತೆ ಅಂತ। ಮತ್ತು ಮ್ಯೂಸಿಕ್ ಪಾರ್ಟಿ ಥಾಮ್ಸನ್ ಸ್ಕಿನ್ ಆಲ್ರೆಡಿ ಕೊಟ್ಟವರೆ ಪೇಟೆಡ್ ವೀಲಲ್ಲಿ। ಮತ್ತು ಏನಪ್ಪ ಅಂದರೆ ಮ್ಯೂಸಿಕ್ ಪಾರ್ಟಿ ಇದು ಈವೆಂಟ್ ಸ್ಟಾರ್ಟ್ ಆಗ್ತದೆ, ಇದರಲ್ಲೇ ನಮಗೆ ಮೇಲ್ ಬಂಡಲ್ ಮತ್ತು ಫೀಮೇಲ್ ಬಂಡಲ್ ರೆಡ್ ತಿಮೇಲ್ ಇದೆಲ್ಲ ಅದು ಮತ್ತು ಪಿಸ್ಟ್ ಸ್ಕಿನ್ ಕೂಡ ಬರ್ತದೆ, ಮ್ಯೂಸಿಕ್ ಅಸಿಸಿಯನ್ ಅಂತ ಬರ್ತದೆ। ಮತ್ತು ಅದಾದಮೇಲೆ ಮತ್ತು ಡೈಲಿ ಮಿಷನ್ಸ್, ಡೈಲಿ ಮಿಷನ್ಸನ್ನು ಕಂಪ್ಲೀಟ್ ಮಾಡಿದ್ರೆ ಡೈಲಿ ಲಾಗಿನ್ ಗೇಮ್ ಮಾಡಿದ್ರೆ ಈ ಟೋಕನ್ ಸಿಗ್ತವೆ। ಈ ಟೋಕನ್ಸ್ ಇಂತ ಏನು ಯೂಸ್ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ ಹೋಗ್ತಾ ಹೋಗ್ತಾ। ಮತ್ತು ಮೆಮೊರಿ ಆಲ್ಬಮ್ ಅಂತ, ನೀವು ಮೆಮೊರಿ ಆಲ್ಬಮ್ ಅಂತ ನೋಡ್ಬೋದು, ಇದನ್ನು ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂದರೆ ಎಲ್ಲ ಗೊತ್ತಾದಮೇಲೆ ಇದು ಈಸಿಯಾಗಿರ್ತದೆ। ಮತ್ತು ಮೆಮೊರಿ ಜಿಗ್ಸ್ ಎಕ್ಸ್ಪ್ಲೇನ್ ಮಾಡೋದು ಇದು ನೋಡ್ಕೊಳ್ಳಿ, ಮೆಮೊರಿ ಜಿಗ್ಸ ನೋಡ್ಕೊಳ್ಳಿ ಫಸ್ಟ್। ನಮಗೆ ಮೆಮೊರಿ ಜಿಗ್ಸ್ ಅಲ್ಲಿ ಏನಂದರೆ ಈ 4 ಟೋಕನ್ಸು ಕಲೆಕ್ಟ್ ಮಾಡಬೇಕು। ಮೊದಲು ಈ 4 ಟೋಕನ್ಸು ಕಲೆಕ್ಟ್ ಮಾಡಿಕೊಂಡು ನಾವು ಇವನ್ನೆಲ್ಲ ಟ್ಯಾಪ್ ಟು ಯೂಸ್ ಫ್ರಾಗ್ಮೆಂಟ್ಸ್, ಅಂದರೆ ಅಲ್ಲಿ ಯೂಸ್ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಫ್ರಾಗ್ಮೆಂಟ್ಸ್ ಇಲ್ಲ ನಮಗೆ। ಈ ಫ್ರಾಗ್ಮೆಂಟ್ಸ್ ಹೆಂಗೆ ಕಲೆಕ್ಟ್ ಮಾಡೋದನ್ನು ತೋರಿಸ್ತೀನಿ ನೋಡಿ, ನಾವು ಇಲ್ಲಿ ಸ್ಪಿನ್ ಮಾಡಬೇಕು, ಆವಾಗಲೇ ಹೇಳಿದ್ನಲ್ಲ 2 ಟೋಕನ್ಸ್ ಕ್ಲೈಮ್ ಮಾಡಿ, ಮತ್ತು ಗೇಮಲ್ಲಿ ಕೂಡ ಕೊಡ್ತಾರೆ ಈ ಟೋಕನ್ಸ್ನ। ಇವೇ ನಮಗೆ ದಿನಕ್ಕೆ 4 ಕೊಡ್ತಾರೆ, ಅಂದರೆ 28 ನಾವು ಗೇಮ್ ಮಾಡಿದ್ರೆ ದಿನಕ್ಕೆ 4 ಕೊಡ್ತಾರೆ। ಆ 4 ಟೋಕನ್ಸು ಇಲ್ಲಿ ಸ್ಪಿನ್ ಮಾಡ್ಬೋದು, ಇಲ್ಲಿ ಸ್ಪಿನ್ ಮಾಡಿದ್ರೆ ನಮಗೆ ಲೆವೆಲ್ ಥರ ಒಂದೊಂದು ಲೆವೆಲ್ಗೆ ಒಂದೊಂದು ರಿವಾರ್ಡ್ಸ್ ಥರ ಬರ್ತವೆ, ನೋಡಿ ತೋರಿಸ್ತೀನಿ ರಿವಾರ್ಡ್ಸ್ ಅವರು। ಇಲ್ಲಿ ನಮಗೆ ಗನ್ ಕ್ರೇಡ್ಸ್ ಎಲ್ಲ ಕೊಡ್ತಾ ಇದ್ದಾನೆ, ಮತ್ತು ನಮಗೆ ಈ ಲೆವೆಲ್ 2 ಆಗಿರೋ ಇವು ಬೇಕು ನಮಗೆ, ಈ ಫ್ರಾಗ್ಮೆಂಟ್ಸ್ ಬೇಕು। ಈ ಫ್ರಾಗ್ಮೆಂಟ್ಸ್ ಬೇಕಂದರೆ ನಾವು ಈ ಇಲ್ಲಿ ಸ್ಪಿನ್ ಮಾಡಬೇಕು, ಇಲ್ಲಿ ಸ್ಪಿನ್ ಮಾಡಿದ್ರೆ ನಮಗೆ ಬರ್ತವೆ ನೋಡಿ। ಇಲ್ಲಿ ಫ್ರಾಗ್ಮೆಂಟ್ಸ್ ಜಾಸ್ತಿ ಇಲ್ಲ, ಇನ್ಸಫಿಷಿಯಂಟ್ ಫ್ರಾಗ್ಮೆಂಟ್ಸ್, ಒಂದು ಸ್ಪಿನ್ ಮಾಡಿ ತೋರಿಸ್ತೀನಿ ನೋಡಿ, ನೆಟ್ವರ್ಕ್ ಸ್ವಲ್ಪ ಸ್ಲೋ ಐತೆ, ಬರ್ತಿಲ್ಲ ನೋಡಿ, ರಿಫ್ರೆಶ್ ಟೈಮ್ ಔಟ್ ಸರಿ ಅದು ಬಿಡಿ, ಅಲ್ಲಿ ಸ್ಪಿನ್ ಮಾಡಿದ್ರೆ ನೆಟ್ವರ್ಕ್ ಬಂದಮೇಲೆ ತೋರಿಸ್ತೀನಿ। ಮತ್ತು ಇನ್ನಿರೋದು ನಮಗೆ ಆ್ಯನಿವರ್ಸರಿ ಕ್ವಿಜ್ ಅಂತ, ಆ್ಯನಿವರ್ಸರಿ ಕ್ವಿಜ್ಜಲ್ಲೇ ನಮಗೆ ಪ್ಯಾರಚೂಟ್ ಮತ್ತು ಪಿನ್ನನ್ನು ಕೂಡ ಫ್ರೀಯಾಗಿ ಕೊಡ್ತಿದ್ದಾರೆ, ತೋರಿಸ್ತೀನಿ ನೋಡಿ।
ನೆಟ್ವರ್ಕ್ ಸ್ವಲ್ಪ ಲ್ಯಾಗ್ ಆಗ್ತಿದೆ. ಮತ್ತು ಡೈಲಿ ಕ್ವಿಜ್ ಅಂತ ಈ ಕ್ವಿಜ್ಗೆ ಆನ್ಸರ್ ಆರಾಮಾಗಿ ಮಾಡ್ಬೋದು. ನೀವು ಒಂದು ವೇಳೆ ರಾಂಗ್ ಆನ್ಸರ್ ಮಾಡಿದ್ರು ಕೂಡ ನಾವು ಈ ಇನ್ನೊಂದು ಸಲ ಗೆಟ್ ಚಾನ್ಸ್ ಅಂತ ತೊಗೋಬೋದು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಹೂ ಇಸ್ ದ ಡಿ ಜೆ ಕೊಲಾಬರೇಟಿಂಗ್ ವಿತ್ ಫ್ರೀ ಫೈರ್ ಸ್ಪೋರ್ಟ್ ಅಂದ್ಬಿಟ್ಟು ಆಲ್ ಆಫ್ ದ ಎಬೋ ಡಿ ವಿ ಎಲ್ ಎಮ್ ಎಲ್ಲ ಸೇರಿ ಅಲೋಕ್ ಕಾಶ್ಮೀರ್ ಆಲ್ ಆಫ್ ದ ಎಬೋ ಸಬ್ಮಿಟ್. ನೋಡಿ ಕರೆಕ್ಟ್ ಆನ್ಸರ್ ಕೊಟ್ಟಿವಿ, ನಮಗೆ ಬೋನಿಫೈರ್ ಬಂತು. ಅಂದರೆ ಇದು ಕರೆಕ್ಟ್ ಆನ್ಸರ್ ಮಾಡಿದ್ದಕ್ಕೆ ಇಲ್ಲಿ ಇಲ್ಲಿ ಕ್ಲೈಮ್ ಮಾಡ್ಕೋಬೋದು. ನಾವು ಒಂದೊಂದನ್ನು ದಿನಕ್ಕೆ ಒಂದೊಂದನ್ನು ಕ್ಲೈಮ್ ಮಾಡ್ಕೋಬೋದು. ಹಾಗೆ ನಾವು ಈ ಪಿನ್ನು ಪ್ಯಾರಾಚೂಟು ದಿನಕ್ಕೆ ಒಂದೊಂದು ಕ್ವಶನ್ನೇ ಬರ್ತದೆ, ನಿಮಗೆ ಜಾಸ್ತಿ ಕ್ವಶನ್ಸ್ ಅಂತೂ ಬರಲ್ಲ. ಸೊ ಇಷ್ಟೇ ನಮ್ಮ ಈ ಕ್ವಿಜ್ಜಲ್ಲಿರೋ ಕ್ವಶನ್ಸು. ಮತ್ತು ಮೆಮೊರಿ ಆಲ್ಬಮ್ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ನಾವು ಈ ಒಂದು ಹೊಸದಾಗಿ ಮೂಡ್ ಬಂದೈತೆ ಫೋರ್ತ್ ಆ್ಯನಿವರ್ಸರಿ ಪಾರ್ಟಿ ಅಂತ, ಅದರಲ್ಲಿ ಕಂಪ್ಲೀಟ್ ಮಾಡಿದ್ರೆ ನಮಗೆ ಗ್ರೆನೇಡ್ ಸ್ಕಿನ್ ಅನ್ನೋದು ಫ್ರೀಯಾಗಿ ಕೊಡ್ತಿದ್ದಾನೆ. ಒಂದು ನಿಮಿಷ ತೋರಿಸಿ ನೋಡಿ ಗ್ರೆನೇಡ್ ಸ್ಕಿನ್ನು ಹೆಂಗೆ ತೊಗೋಬೇಕಪ್ಪ ಅಂದರೆ ಒಂದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಕ್ಲಿಕ್ ಮಾಡಿದ್ರೆ ವಿ ಶುಡ್ ಇನ್ವೈಟ್ ಎ ಕೈಂಡ್ ಆಫ್ ಕ್ಯಾಮರಾ ಲೆನ್ಸ್ ದಟ್ ವಿ ಶುಡ್ ಮೇಕ್ ವೆನ್ ರನ್ನಿಂಗ್. ಅಂದರೆ ನೀವು ಇವ್ರ ಜೊತೆ ಫೋಟೋ ಇಳಿಬೇಕು, ಸೆಲ್ಫಿ ಇಳಿಬೇಕು. ಅರ್ಥ ಆಗ್ತಿದೆಯಾ? ನೋಡಿ ತೋರಿಸ್ತೀನಿ ನೋಡಿ, ಇಲ್ಲಿ ಈವೆಂಟ್ಸಲ್ಲಿ ನೋಡಿ ಫೋಟೋ ಇನ್ ದ ಮೆಮೊರಿ ಆಲ್ಬಮ್ ಇನ್ ಸ್ಪೆಸಿಫೈ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಟೇಕ್ ಪಿಕ್ಚರ್ಸ್ ಕ್ಯಾರೆಕ್ಟರ್ಸ್ ಆ್ಯನ್ಯುಯಲ್ ಪಾರ್ಟಿ ಟು ಅನ್ಲಾಕ್. ಅಂದರೆ ಇದನ್ನು ಅನ್ಲಾಕ್ ಮಾಡಬೇಕಂದ್ರೆ ನಾವು ಅಲ್ಲಿ ಕ್ಯಾರೆಕ್ಟರ್ ಸಿಕ್ಕಿರ್ತಾರೆ ಫೋರ್ತ್ ಆ್ಯನಿವರ್ಸಿಟಿ ಪಾರ್ಟಿಯಲ್ಲಿ ಕ್ಯಾರೆಕ್ಟರ್ಸ್ ಇರ್ತವೆ, ಅವ್ರ ಜೊತೆ ನಾವು ಸೆಲ್ಫಿಯನ್ನು ತೊಗೊಂಡು ಸೆಲ್ಫಿ ತೊಗೊಂಡು ಮ್ಯಾಚ್ ಮುಗಿಸಿದ್ರೆ ನಮಗೆ ಇವು ಅನ್ಲಾಕ್ ಆಗುತ್ತೆ. ಇಲ್ಲೇ ನಾವು ನೋಡ್ತೀವಿ ನೋಡಿ ಆ್ಯನ್ಯುಯಲ್ ಪಾರ್ಟಿ ಅಂತ ಸ್ಟಾರ್ಟ್ ಮಾಡ್ಬೋದು ಗೇಮ್ನ. ಅಷ್ಟೇ ಇನ್ನೇನಿಲ್ಲ, ಮತ್ತು ಆ ಗೇಮ್ನ ಆಡ್ಬಿಟ್ಟು ನಾವು ಆ ಟೋಕನ್ಸ್ ಮೆಮೊರಿ ಜಿಕ್ಸ್ನ ಕಂಪ್ಲೀಟ್ ಮಾಡ್ಬೋದು.